ಈ ಚುನಾವಣೆಯ ಬಗ್ಗೆನೂ ಸನ್ಮಾನ್ಯ ದೇವೇಗೌಡರು ಹೇಳಿರ್ತಕ್ಕಂಥದ್ದು ವಿರೋಧ ಪಕ್ಷದಲ್ಲಿ ಬೇಕಾದ್ರೆ ಕೂತರೂ ಪರವಾಗಿಲ್ಲ, ಎರಡು ಪಕ್ಷಗಳಿಂದ ದೂರ ಇರಿ ಅಂತಕ್ಕಂತ ಹೇಳ್ತಾರೆ. ಎರಡು ಪಕ್ಷಕ್ಕೆ ಈ ಚುನಾವಣೆಯಿಂದಲೇ ಒಂದು ಮೆಸೇಜ್ ಹೋಗಲಿ, ಯಾಕಂದ್ರೆ ರಾಜ್ಯದ ಜನತೆಗೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನತೆಗೂ ಒಂದು ಮೆಸೇಜ್ ಹೋಗಲಿ. ಯಾಕೆಂದ್ರೆ ಕೆಲವರು ನಮ್ಮನ್ನ ಯಾವ್ಯಾವುದೋ ಪಕ್ಷಗಳ ಬಿ ಟೀಮ್ ಅಂತಕ್ಕಂತ ಬಿಂಬಿಸ್ಕೊಂಡೆ ಕಳೆದ ಚುನಾವಣೆಯಲ್ಲಿ. ನಮ್ಮ ಶಕ್ತಿನೇ ಇಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರ ಲಘುವಾದ ಮಾತುಗಳಿದೆಯಲ್ಲ. ಜೆ ಡಿ ಎಸ್ ಪಕ್ಷವನ್ನು ಪಕ್ಷ ಅಂತಲೇ ಪರಿಗಣಿಸಲ್ಲ ಅಂತ ಹೇಳ್ತಾರೆ. ಶಕ್ತಿನೇ ಇಲ್ಲ ಪಕ್ಷ ಅಂತಕ್ಕಂಥದ್ದು ನಮ್ಮ ಪದ ಏನು ಬಳಸಿದ್ದಾರೆ. ಅದಕ್ಕೋಸ್ಕರಲ್ಲೇ ಮೈಸೂರಿನಲ್ಲೇ ಕಾಂಗ್ರೆಸ್ಗಿಂತ ನಮ್ಮ ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದನ್ನ ತೋರಿಸ್ಬೇಕು, ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ. 2023 ಚುನಾವಣೆ ಯಾವ ಪಕ್ಷದ ಬಗ್ಗೆ ಲಘುವಾಗಿ ಕೆಲವರು ಮಾತನಾಡ್ತಾರೆ, ಈ ಬಾರಿ ಜನತೆಯ ಆಶೀರ್ವಾದದೊಂದಿಗೆ ಸ್ವತಂತ್ರವಾದ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಏನು ಪ್ರಾರಂಭ ಮಾಡುತ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದೇನೆ ಪದೇ ಪದೇ. ಇಲ್ಲಿ ಜನರ ವಿಶ್ವಾಸ ಗಳಿಸ್ಲಿಕ್ಕೆ ಎರಡೂ ಪಕ್ಷಗಳಿಂದ ಸಮಾನಾಂತರ ಡಿಸ್ಟೆನ್ಸ್ ಯಾಕಿಟ್ಟಿದ್ದೇವೆ ಅಂದರೆ, ಇವತ್ತು ತೀರ್ಮಾನ ಏನೂ ಆಗಿಲ್ಲ. ಅಂತಿಮವಾಗಿ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ, ಅವರು ನಾಮಿನೇಷನ್ ಮಾಡ್ತಾರೆ, ನಾವು ನಮ್ಮ ಪಾರ್ಟಿಯಿಂದ ನಾಮಿನೇಷನ್ ಮಾಡ್ತೇವೆ. ಯಾರಿಗೆ ಮೆಜಾರಿಟಿ ಇರ್ತದೆ, ಯಾರಿಗೆ ಅದೃಷ್ಟ ಇರ್ತದೆ, ಅವರು ಮೇಯರ್ ಉಪಮೇಯರ್ ಆಗ್ತಾರೆ. ಅಲ್ಲ, ಕೊನೆಯ ಹಂತದಲ್ಲಿ ಮಾತುಕತೆಗೆ ಬಂದಿದ್ರಿ ಈಗ? ಅಲ್ಲ, ಕೊನೆಯಲ್ಲೂ ಇನ್ನೊಂದು ಸಾರಿ ಕೇಳೋಣ ಅಂತೇಳಿ ಪಕ್ಷದ ಆದೇಶ. ಓಕೆ, ಮುಂದೆ ಕೇಳಿದ್ದೇನೆ, ಒಂದು ಅವಕಾಶ ಕೊಡಿ ನಮಗೆ. ನೀವು 3-4 ಸಾರಿ ಮೇಯರ್ ಆಗಿದ್ದೀರಿ, ಎಲ್ಲ ಆಗಿದ್ದೀರಿ. ನಮ್ಮ ಪಕ್ಷದಿಂದ ಒಬ್ಬರು ಇದುವರೆಗೂ ಮೇಯರ್ ಆಗಿಲ್ಲ, ನಮಗೆ ಒಂದು ಅವಕಾಶ ಕೊಡಿ, ನೆಕ್ಸ್ಟ್ ಇಯರು ನೀವೇ ಮೇಯರ್ ತೆಗೆದುಕೊಳ್ಳಿ ಅಂತಕ್ಕಂಥದ್ದು ಹೇಳಿದ್ದೇವೆ. ಅವರು ಇಲ್ಲ, ನಾವು ನಾಮಿನೇಷನ್ ಆಗ್ತೀವಿ, ಮೇಯರ್ ಉಪಮೇಯರ್ಗೆ ನಾವು ನಾಮಿನೇಷನ್ ಆಗ್ತೀವಿ ಅಂತಂದರು. ಸರಿ, ನೀವು ನಿಮ್ಮದು ನಾಮಿನೇಷನ್ ಹಾಕಿ, ನಾವು ನಮ್ಮ ಪಕ್ಷದ ನಾಮಿನೇಷನ್ ಹಾಕ್ತೀವಿ, ಯಾರು ಮೆಜಾರಿಟಿ ಇರ್ತದೆ ಅವರು ಮೇಯರ್ ಉಪಮೇಯರ್ ಆಗ್ತಾರೆ.